ಕೋಆಪರೇಟಿವ್ ಬ್ಯಾಂಕ್ಗಳ ಅಧ್ಯಕ್ಷರುಗಳ ಜೊತೆ ಇವರು ಇಲ್ಲ ಸಲ್ಲದ ವ್ಯವಹಾರಗಳನ್ನು ಮಾಡಿಕೊಂಡು ಎಲ್ಲ ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಿಸ್ತಿದ್ದಾರೆ. ಅಲ್ಲಿರೋ ಡೆಪಾಸಿಟರ್ಸ್ ಇಲ್ಲೋಗಬೇಕು, ಅದರ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ವಯೋವೃದ್ಧರ ಕಥೆ ಏನಾಗಬೇಕು ಅಂತ ಒಂದು ನಿಮಿಷವೂ ಕುಳಿತು ಯೋಚನೆ ಮಾಡುವ ಪರಿಜ್ಞಾನ ಇಲ್ಲದೆ ಇರೋರು ನಮ್ಮ ದೇಶದ ಬಗ್ಗೆ, ನೆಲ ಜಲದ ಬಗ್ಗೆ ಅವರು ಖಂಡಿತ ಯೋಚನೆ ಮಾಡಲ್ಲ. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಹ ವಿದ್ಯಾವಂತ, ತುಂಬ ಶಿಕ್ಷಣವನ್ನು ಹೊಂದಿದ್ದಾರೆ, ನಮ್ಮ ರಾಜ್ಯದಿಂದ ಅವರು ಒಂದು ಉತ್ತಮವಾದಂಥ ಎಂ ಪಿ ಆಗ್ತಾರೆ ಅಂತ ನಿಜವಾಗ್ಲೂ ನಮಗೂ ಅನಿಸಿತ್ತು. ಆದರೆ ಅವರು ಗುರುರ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು ಅವ್ರ ಏರಿಯಾದಲ್ಲೇ ಇದೆ, ಬಸವನಗುಡಿಯಲ್ಲಿ. ಅಲ್ಲಿರೋರೆಲ್ಲರೂ ಅವ್ರದ್ದೇ ಸಮುದಾಯದ ಅಂತ ಹಿರಿಯರು, ಅವರನ್ನು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಅಂಥವ್ರಿಗೆಲ್ಲರಿಗೂ ಅನ್ಯಾಯ ಆದಾಗ ಗುರು ರಾಘವೇಂದ್ರ ಬ್ಯಾಂಕನ್ನು ಮುಚ್ಚೋದಕ್ಕೆ ಇವರು ಮೂಲ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಂದು ಡೆಪಾಸಿಟ್ ಇದೆ ಅಲ್ಲಿ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ಮರ್ಜಾಗ್ತಾ ಇದೆ. ಕೋಆಪರೇಟಿವ್ ಬ್ಯಾಂಕ್ಗಳ ಅಧ್ಯಕ್ಷರುಗಳ ಜೊತೆ ಇವರು ಇಲ್ಲ ಸಲ್ಲದ ವ್ಯವಹಾರಗಳನ್ನು ಮಾಡಿಕೊಂಡು ಎಲ್ಲ ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಿಸ್ತಿದ್ದಾರೆ. ಅಲ್ಲಿರೋ ಡೆಪಾಸಿಟರ್ಸ್ ಎಲ್ಲೋಗಬೇಕು, ಅದರ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ವಯೋವೃದ್ಧರ ಕಥೆ ಏನಾಗಬೇಕು ಅಂತ ಒಂದು ನಿಮಿಷವೂ ಕುಳಿತು ಯೋಚನೆ ಮಾಡುವ ಪರಿಜ್ಞಾನ ಇಲ್ಲದೆ ಇರೋರು ನಮ್ಮ ದೇಶದ ಬಗ್ಗೆ, ನೆಲ ಜಲದ ಬಗ್ಗೆ ಅವರು ಖಂಡಿತ ಯೋಚನೆ ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಎಷ್ಟು ಲಾಸ್ ಆಯ್ತು ಮೇಡಮ್? ನಂದು 830,000 ಬ್ಯಾಂಕಲ್ಲಿ ಡೆಪಾಸಿಟ್ ಇದೆ ಗುರು ರಾಘವೇಂದ್ರದಲ್ಲಿ. ಬಟ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಮ್ಮದು ವ್ಯವಹಾರ ಇದೆ. ಅವರು ಏನೋ ಇನ್ನೊಂದು ಬ್ಯಾಂಕಿನ ಜೊತೆ ಮರ್ಜ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದಕ್ಕೂ ಸಹ ಒಬ್ಬ ಪ್ರತಿನಿಧಿಯಾಗಿ ಯಾವುದಕ್ಕೂ ಬರೋದಿಲ್ಲ, ಬಂದು ಅಲ್ಲಿ ನಿಂತು ಅದು ಸಾರ್ವಜನಿಕರ ಷೇರು ಹಣದಲ್ಲಿ ಬ್ಯಾಂಕ್ಗಳು ರನ್ ಆಗ್ತಾ ಇರೋದು. ಆಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಬಸ್ಸು ನಮ್ಮ ಬ್ಯಾಂಗ್ಳೂರು ಸೌತಲ್ಲೇ ಇರೋದು ಮ್ಯಾಕ್ಸಿಮಮ್ಮು. ಈತ ಅದ್ರ ಬಗ್ಗೆ ನಾವೆಲ್ಲರೂ ಹೋಗಿ ಮಾತನಾಡಿದಾಗ ಅವ್ರು ನಡ್ಕೊಂಡಂಥ ರೀತಿ ನಮಗೆ ದುಡ್ಡುಗಿಂತ ಜಾಸ್ತಿ ಅಗೌರವವನ್ನು ಅವ್ರು ಕೊಟ್ಟರು ಅಂತ ನಮಗೆ ಅನ್ನಿಸ್ತು. ಅಂದರೆ ಏನು ಮಾಡೋಕ್ಕಾಗುತ್ತೆ? ನೀವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಯಾಕೆ ಇಟ್ಟ್ರಿ ಅಂದರೆ ಕೋಆಪರೇಟಿವ್ ಬ್ಯಾಂಕಿಗೆ ಸರ್ಕಾರನೇ ಅಲ್ವಾ ಅನುಮತಿ ಕೊಡೋದು? ವಯಸ್ಸಾದವ್ರು ಗೊಳೋ ಅಂತ ಹತ್ಕೊಳ್ತಾ ಇದ್ದಾರೆ, ಅವ್ರಿಗೆ ಗಂಡ ಹೆಂಡತಿ ಇಬ್ರೂ ಅಂತ ಅಂಥವ್ರೊಂದು 100 ಕುಟುಂಬ ಇದೆ. ಅವರೆಲ್ಲರೂ ಅದರಲ್ಲಿ ಡೆಪಾಸಿಟ್ ಇಟ್ಟು ಆ ಬಡ್ಡಿ ದುಡ್ಡಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಿಸ್ಕೊಳ್ಳೋ ಸೌಜನ್ಯತೆನೂ ಇಲ್ಲ. ಅಷ್ಟು ಜನ ನೋಡಿದ ತಕ್ಷಣ ಅಲ್ಲಿಂದ ಓಡಿದ್ದು ಅಟ್ಟರ್ಲಿ ಈ ರಾಣವೇ ಓಡಿದ್ದು. ಓಡಿ ತದನಂತರ ಅಧ್ಯಕ್ಷನ ಜೊತೆನೇ ಶಾಮೀಲಾಗಿ ಬ್ಯಾಂಕನ್ನೇ ಕ್ಲೋಸ್ ಮಾಡಾಕಿದ್ರು, ಗುರು ರಾಘವೇಂದ್ರ ಬ್ಯಾಂಕನ್ನು. ಅದಕ್ಕೆ ಅವ್ರಿಗೆ ನಿಜವಾಗ್ಲೂ ಅವರಿಗೆ ದೇವರು ಒಳ್ಳೇದು ಮಾಡೋದಿಲ್ಲ ಅಂತ ಮಾತ್ರ ನಾನು ಒಂದು ಡೆಪಾಸಿಟರ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಹಣ ಇಟ್ಟವರು ಬಡ್ಡಿ ಆಸೆಗೆ ಜಾಸ್ತಿ ಬಡ್ಡಿ ಆಸೆಗೋಸ್ಕರ ದುಡ್ಡಿಟ್ಟರು, ಅದು ಹೋಗಿದೆ ಅಂತ ತೇಜಸ್ವಿ ಸೂರ್ಯನ ಬೆಂಬಲಿಗರು ಅಥವಾ ತೇಜಸ್ವಿ ಸೂರ್ಯನ ಪರವಾಗಿ ಮಾತಾಡೋರು ಹೇಳ್ತಿದ್ದಾರೆ. ಏನು ಹೇಳ್ತಾರೆ? ಒಂದು ನಿಮಿಷ, ತೇಜಸ್ವಿ ಸೂರ್ಯ ಮತ್ತು ಅವ್ರ ಸುತ್ತ ಇರ್ತಕ್ಕಂಥ ನವಗ್ರಹಗಳು ಏನಿದ್ದಾರೆ ಅವರಿಗೆ ಮನುಷ್ಯತ್ವ ಅಂತ ಇದ್ದರೆ ಅವರು ಆ ಮಾತನ್ನು ಹೇಳಲ್ಲ. ಬ್ಯಾಂಕಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹಕಾರಿ ಒಳಗಡೆ ಒಂದು ರಿಜಿಸ್ಟರ್ ಆಗೋ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಬಡ್ಡಿ ಆಸೆಯನ್ನು ಹುಟ್ಟಿಸೋಕ್ಕಾಗಲ್ಲ. ಅಷ್ಟು ಆಸೆಯನ್ನು ಹುಟ್ಟಿಸಿದ್ರೆ ಅವರು ಇವ್ರು ಏನು ಮಾಡ್ತಿದ್ರು? ಇವ್ರ ಅಧ್ಯಕ್ಷರನ್ನ ಮತ್ತು ಡೆಪಾಸಿಟರ್ಸ್ನ ಇಬ್ಬರನ್ನು ಕೂರಿಸಿ ಬಡ್ಡಿ ಕಮ್ಮಿನೇ ಕೊಡೋದವರು ನಿಮಗೆ ದುಡ್ಡು ಗ್ಯಾರಂಟಿಯನ್ನು ಒಂದು ಬ್ರಿಡ್ಜ್ ಸೇತುವೆ ಆಗಾದರೂ ಕೆಲಸ ಮಾಡ್ಬೋದಿತ್ತಲ್ಲ ಒಂದು ಎಂ ಪಿ. ಇಡೀ ಸಹಕಾರ ಬ್ಯಾಂಕ್ಗಳು ಅವ್ರದ್ದೇ ಬ್ಯಾಂಗ್ಳೂರು ಸೌತಲ್ಲೇ ಇದೆ. ಎಲ್ಲರೂ ಸಹ ಸಹಕಾರ ಬ್ಯಾಂಕ್ಗಳಲ್ಲಿ ಮೋಸ ಆಗಿದ್ದಾರೆ ಇವತ್ತು. ಅದು ಬಿಕಾಸ್ ಆಫ್ ತೇಜಸ್ವಿ ಸೂರ್ಯ ಅಂತ ನಾನು ನಿಜವಾಗ್ಲೂ ಅವ್ರು ನೇರ ಸಿಕ್ಕಿದ್ರು ಹೇಳಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ನಾವು ದುಡ್ಡನ್ನು ಕಳ್ಕೊಂಡಿದ್ದೀವಿ, ನಮಗೆ ಗೊತ್ತಿದೆ ದುಡ್ಡಿನ ಒಂದು ಎಷ್ಟು ಕಳ್ಕೊಂಡಿದ್ದೀವಿ, ವಯಸ್ಸಾದವ್ರು ಎಷ್ಟು ಕಳ್ಕೊಂಡಿದ್ದಾರೆ ಅಂತ. ಸೌಮ್ಯ ರೆಡ್ಡಿಯವ್ರ ಬಗ್ಗೆ ನಾನು ಎರಡು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿದ್ಯಾವಂತೆ, ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣುಮಗಳು, ಯಾವುದೇ ಆಸೆಗಳಿಗೂ ಒಳಗಾಗದೆ ಕರಪ್ಷನ್ ವಿರುದ್ಧ, ಪ್ಲಾಸ್ಟಿಕ್ ವಿರುದ್ಧ ಹೋರಾಟವನ್ನು ಮಾಡಿ ತನ್ನದೇ ಆದಂಥ ಚಾಪು ಮೂಡಿಸ್ಕೊಂಡು ಜಯನಗರದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದಂಥ ಹೆಣ್ಮಗಳು, ಒಂದು ಮಹಿಳೆಯಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥಿಸ್ಕೊಳ್ತೇನೆ. ವಿದ್ಯಾವಂತ ಮಹಿಳೆ, ಅವ್ರಿಗೆ ಒಂದು ಒಳ್ಳೆಯ ವಿಷನ್ ಇದೆ. ಆ ವಿಷನ್ ಎಂಥ ವಿಷನ್ ಅಂತ ಹೇಳಿದರೆ, ಮಹಿಳೆಯರೆಲ್ಲರೂ ಆರ್ಥಿಕವಾಗಿ ಸಬಲರಾದಾಗ ಮನೆಯಲ್ಲಿ ಕುಟುಂಬ ಸುರಕ್ಷಿತವಾಗಿರುತ್ತೆ ಅನ್ನೋದ್ರ ಕಡೆ ಅವರ ದೂರದೃಷ್ಟಿ ಇದೆ. ಮತ್ತು ಅವರು ತಂದೆಯ ಅಷ್ಟು ಉನ್ನತವಾದಂತಹ ಒಂದು ರಾಜಕಾರಣಿಯಾದ ತಂದೆಯ ಜೊತೆ ಇದ್ದರೂ ಸಹ ಅವರಿಗೂ ಮೇಲೂ ಸಹ ಡಿಪೆಂಡ್ ಆಗದಲೆ ತನ್ನದೇ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ವಿಶೇಷವಾಗಿ ಯುವಕರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ ಮತ್ತು ಸಮಾಜದಲ್ಲಿ ಅಸಹಾಯಕರ ಜೊತೆ ಆಕೆ ನಡ್ಕೊಳ್ಳೋ ಒಂದು ರೀತಿ ನೀತಿಯನ್ನು ನಾನು ಹತ್ತಿರದಿಂದ ಬಲ್ಲೆ. ಆಕೆಗೆ ಎಲ್ಲರೂ ನಾವು ಈ ಬಾರಿ ಸಪೋರ್ಟನ್ನು ಮಾಡೋದ್ರ ಮೂಲಕ ಬೆಂಗಳೂರಿನಿಂದ ಇದುವರೆಗೂ ಒಂದು ಮಹಿಳಾ ಎಂ ಪಿ ಹೋಗಿಲ್ಲ ಸಂಸತ್ಗೆ. ಆ ಒಂದು ಸಂಸತ್ತಿಗೆ ಹೋಗುವ ಮಹಿಳೆ ಸೌಮ್ಯ ರೆಡ್ಡಿ ಆಗಿರಲಿ ಅನ್ನೋದು ನಮ್ಮ ಒಂದು ಬಯಕೆ. ಯಾಕೆ ಅಂದರೆ ಆಕೆ ನಮಗೆ, ಅವರು ಇಡೀ ಕುಟುಂಬ
ಯಾರೇ ಹೋದರೂ ಸಹ ಅವರಿಗೆ ಅವಶ್ಯಕತೆ ಇರತಕ್ಕಂತಹ ಸರ್ಕಾರದ ಸವಲತ್ತು ಇರ್ಬೋದು, ಆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರ ಜೊತೆ ನಿಲ್ಲೋ ಅಂಥ ಕೆಲಸವನ್ನು ಅವರ ತಂದೆ ಶ್ರೀ ರಾಮಲಿಂಗರೆಡ್ಡಿಯವರ ಆದಿಯಾಗಿ ಅವ್ರ ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಬೇಕಾಗಿರೋದು ನಮಗೆ ಸಿಕ್ಕುವ ಒಬ್ಬ ಎಂ ಪಿ ಬೇಕು, ನಾವು ಕೇಳಿದ ತಕ್ಷಣ ನಮ್ಮ ಹತ್ರ ಸಿಕ್ಕುವ ಒಂದು ಎಂ ಪಿ ಬೇಕು. ಆ ಒಂದು ಸೌಜನ್ಯತೆಯನ್ನು ಹೊಂದಿರತಕ್ಕಂಥ ಶ್ರೀಮತಿ ಸೌಮ್ಯಾರೆಡ್ಡಿಯವ್ರಿಗೆ ನಿಮ್ಮೆಲ್ಲರ ಮತ ಹಾಕಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.